ನಮಗೆ ಮೋಸ ಮಾಡಿದ್ರೆ ನೋಡ್ರಿ, ಕ್ರಾಸ್ ಚೆಜ್ಜಿತ್ತು ಅಂದ್ರೆ ಒಂದು ಪ್ಯಾಕೆಟಿಗೆ ಇಪ್ಪತ್ತು ಚೀಲ ಆಗುತ್ತೆ, ಪ್ಯಾಕೆಟ್ ಆಗುತ್ತೆ. ಇದು ಮನೆಯಾಗಿನ ಚೆಜ್ಜಿ ಹಾಕಿದರೆ ಅದು ಕಾಳ ಆಗಲ್ಲ. ಅದ್ರಗತ್ತೆ ಅವರು ಮಟ್ಟರ್ ಮಾಡಕತ್ತಾರ, ಅವ್ರಿಗೆ ಕೇಳಿದ್ರೆ ನಮಗೆ ಇದೇನು ಪ್ರಾಬ್ಲಮ್ ಐತಿ, ನೀವೇನಾರು ಮಾಡ್ರಿ, ಅವರು ಮಟ್ಟಿ ಕೊಡೋಕೆ ಬೋಳೆ ನಮ್ಮದು ಪ್ರಾಬ್ಲಮ್ ಐತಿ, ನಾವು ನಿಮಗೆ ಮೇಸಿ ಕೊಡ್ತೀವಿ, ನಿಮ್ಮ ಕಡೆನೂ ಇಲ್ಲ ನಮ್ಮ ಕಡೆನೂ ಇಲ್ಲ, ಆ ಮಟ್ಟಿ ಕೊಡೋರ ಕಡೆ ಪ್ರಾಬ್ಲಮ್ ಐತೆ ಅಂತಾರೆ. ಈಗ ಪರ್ಮಿಟ್ ಇರೋದು ಸರ್ಕಾರದವರು ಅವ್ರಿಗೆ ಲೈಸೆನ್ಸ್ ಕೊಟ್ಟಾರೆ. ಯಾವ ಯಾವ ತಾಲೂಕಿನಾಗ ಬರುತ್ತೆ ಅದು? ಅದು ಬಾಗವಾಡಿ ತಾಲೂಕಿನಾಗ ಬರುತ್ತೆ. ಬಾಗವಾಡಿ ಕೊಪ್ಪಳಿಂದನೂ ಬಂದವ್ರಿ, ಅವರು ಅವನು ಗೂಡು ಕಟ್ಟಿಲ್ಲ ನೋಡ್ರಿ. 10,000 - 12,000 ರೂಪಾಯಿ ಅದಕ್ಕೆ ಗೊಬ್ಬರ ಹಾಕ್ಬೇಕಂದ್ರೆ 8,000 ರೂಪಾಯಿ ಒಂದು ತಿಂಗಳ ಮೇಯಿಸ್ಬೇಕ್ರಿ, ಅದನ್ನ ಹುಳಕ್ಕೆ ಒಂದು ತಿಂಗಳ ಹುಳಕ್ಕೆ ಮೇಯಿಸ್ಬೇಕ್ರಿ. ಮತ್ತೆ ನಾ ಗಳೆ ಹೊಡೆಯೋದು ಲೇಬರ್ ಖರ್ಚು ಅಂತ ಕೇಳಿ ನಮಗೆ ಒಂದು ಪ್ರತಿ ಒಂದು ಬೆಳಿಗ್ಗೆ 40-50,000 ರೂಪಾಯಿ ಖರ್ಚು ಬರ್ತೀವಿ. ಖರ್ಚು ಬರ್ತದೆ, ಅದು ಮರಿ ಗೂಡು ಬಿಟ್ಟು ದೊಡ್ಡದಾದ್ರೆ ನಿಮ್ಗೆ ಎಷ್ಟು ಲಾಭ ಆಗುತ್ತೆ? ಅದು ಬೆಳೆ ಬೆಳೆದ್ರೆ ನೋಡ್ರಿ, ನಮಗೆ ನಾವು 50,000 ಖರ್ಚು ಮಾಡಿದ್ರೆ 50,000 ರೂಪಾಯಿ ಲಾಭ ಆಗುತ್ತೆ, 1 ರೂಪಾಯಿ ಲಾಭ ಇಲ್ರಿ. ಅವರು ನಮ್ಮ ಸಿಬ್ಬಂದಿ ಇಲ್ಲ ನಮ್ಮ ಇಲಾಖೆದಾಗ ಅಂತ ಕಷಿ ನಮ್ಮ ನಾವು ಕೇಳಿದಾಗ ನಮಗೆ ಇದು ಪಂಪಾಪತಿ ಡೆಮೋಸ್ಟ್ರೇಟರ್ ಲಿಂಗಸೂರು ಈಗ ತಾಲೂಕು ಅಧಿಕಾರಿಯಾಗಿ ಅವರು ನಾವು ಇಷ್ಟು ಕೇಳಿದರೆ ನಮಗೆ ಏನು ಸಿಗ್ಬಂದಿ ಇಲ್ಲಪ್ಪ, ನಮ್ಗೆ ಯಾವ ಕೆಲಸ ಮಾಡೋಕ್ಕೂ ಇಲ್ಲ, ನೀವು ಮುಂದೆ ಏನಾರ ಬರೆದು ಕಾಶಿ ನಮ್ಗೆ ಸಿಗ್ಬಂದಿ ಹುಡುಕೋಡು ಒಂದು ಕಾಶಿ ಅನ್ನೋ ಸಂದರ್ಭದಾಗ ಮಾತಾಡಿದ್ರೆ ನಾವು ಅದರ ಲೆಕ್ಕದಾಗ ನಾವು ಬೆಳೆ ಈಗ 2 ಬೆಳೆ ಪೂರಾ 20-29 ದಿವಸ ಮೇಯಿಸಿದ್ರು 2 ಬೆಳೆ ಸೊಪ್ಪು ಹಾಕಿ ಪೂರಾ 2 ಎಕರೆ ಸೊಪ್ಪು ಹಾಕಿ ಮೇಯಿಸಿದ್ರು. ನಿಮಗೆ ಇದು ಎಷ್ಟು ಖರ್ಚಾಗೈತಿ ಎರಡು ಬೆಳೆ ನಡುವೆ? ಈಗ 2 ಬೆಳೆ ನಡುವೆ ಏನಿಲ್ಲ ಅಂದ್ರೆ ಒಂದು 70,000-80,000 ರೂಪಾಯಿ ನಮ್ಮ ಕೈಲಿಂದ ಖರ್ಚು ಹಾಕ್ಕೊಂಡು ರೈತರು ಪೂರಾ ಇಕ್ಕಟ್ಟಿಗೆ